ವಿದ್ಯಾರ್ಥಿಗಳ ಜೀವನ ಗೀಚುಕ ಪಕ್ಷಿ ಕಟ್ಟಿಕೊಳ್ಳುವ ಗೂಡಿನಂತೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಿಮ್ಮ ಭವಿಷ್ಯದ ಗುರಿಯನ್ನು ಸಾಧಿಸದೆ ಹೋದರೆ ಮುಂದೆ ಒಂದು ದಿನ ತಕ್ಕ ಬೆಲೆಯನ್ನು ತೆರಬೇಕಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅವರು ನಗರದ ಹೊರವಲಯದ ಸಿ ಬೈರೇಗೌಡ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಬುಧವಾರ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ತಂದೆ ತಾಯಿಯ ಹಂಗಿನಲ್ಲಿ ಇದ್ದೇವೆ ಎಂಬುದನ್ನು ಮರೆಯಬಾರದು. ಮುಂದಿನ ಜೀವನದ ಗುರಿಯ ಜೊತೆಗೆ ಜೀವನದ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಿ ಬೈರೇಗೌಡ ತಾಂತ್ರಿಕ ಮಹಾವಿದ್ಯಾಲಯದ ಕಾರ್ಯದರ್ಶಿ ವಿ ಕೃಷ್ಣಾರೆಡ್ಡಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಕೂಲಿ ಮಾಡುವ ಮಕ್ಕಳಿಗಾಗಿ ಸಿ ಬೈರೇಗೌಡ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು ಮಕ್ಕಳಿಗೆ ಪ್ರತಿಷ್ಠೆಯ ಶಿಕ್ಷಣ ಮುಖ್ಯವಲ್ಲ, ಗುಣಾತ್ಮಕ ಶಿಕ್ಷಣದ ಜೊತೆಗೆ ಜೀವನವನ್ನು ರೂಪಿಸಿಕೊಳ್ಳಬೇಕಾಗುವ ಶಿಕ್ಷಣ ನೀಡಲಾಗುತ್ತಿದೆ. ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದರೂ ಸಾಮಾನ್ಯ ಮನುಷ್ಯನಂತೆ ಜೀವನ ನಡೆಸಿದಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕವಾಗುತ್ತದೆ. ಸಮಾಜಕ್ಕೆ ಬೇಕಿರುವುದು ಕೇವಲ ಬುದ್ಧಿವಂತಿಕೆ, ಜವಾಬ್ದಾರಿಯುತವಾದ ಪ್ರಜೆಗಳು. ಅಂತಹ ವ್ಯಕ್ತಿಗಳನ್ನು ರೂಪಿಸಿ ಉತ್ತಮ ಹಾಗೂ ಸದೃಢ ಸಮಾಜ ನಿರ್ಮಾಣದ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಎಂದರು. ಜಿಲ್ಲೆಯಲ್ಲಿ ಪ್ರತಿಭಾವಂತರು ಹಾಗೂ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳು ಕೆಎಎಸ್ ಐಎಎಸ್ ತರಬೇತಿಯನ್ನು ಪಡೆದು ಉನ್ನತ ಹುದ್ದೆಗಳಲ್ಲಿ ದೇಶಾದ್ಯಂತ ಕೋಲಾರ ಜಿಲ್ಲೆಯವರು ಕೆಲಸ ಮಾಡುವಂತಾಗಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜ್ ಅವರು ಉಚಿತವಾಗಿ ಡಿಎಂಆರ್ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ವೇದಿಕೆಯಲ್ಲಿ ಸಿ ಬೈರೇಗೌಡ ಮಹಾವಿದ್ಯಾಲಯದ ಅಧ್ಯಕ್ಷ ಡಾಕ್ಟರ್ ಎ ಪ್ರಭಾಕರ್ ರೆಡ್ಡಿ, ಡಾಕ್ಟರ್ ಮಂಜುಳಾ, ಕ್ಯಾಂಪಸ್ ಮುಖ್ಯ ಸಂಯೋಜಕ ಡಾಕ್ಟರ್ ಆರ್ ಶಿವರಾಜು, ಪ್ರಾಂಶುಪಾಲ ಡಾಕ್ಟರ್ ಬಸವಕುಮಾರ್, ವಿವಿಧ ವಿಭಾಗದ ಮುಖ್ಯಸ್ಥರಾದ ಜಿಎಂ ಶ್ರೀರಾಮರೆಡ್ಡಿ, ಚಂದ್ರಶೇಖರ್, ಭಾನು, ಪ್ರಕಾಶ್, ಸತೀಶ್ ಮುಂತಾದವರು ಇದ್ದರು. ರಾಮಯ್ಯ ಕಾಲೇಜ್ಗೆ ಹೋಗ್ಬೇಕಲ್ವಾ, ಆಟೋ ಹೋಗ್ತಾನೆ. ಏ ಬಾಯ್ ಸಾಹೇಬ್, ತೋಡ ಮತ್ತಿಗೆರೆ ರಾಮಯ್ಯ ಕಾಲೇಜ್ ಜನ ಸರ್, ಅದ 1000 ರೂಪಾಯಿ. ಏ ಕ್ಯೂ ಇತ್ನಾ ಯಾರ್ ಸರ್, ದ ಫ್ಯೂಲ್ ಪ್ರೈಸಸ್ ಆರ್ ಗಾನ್ ಹೈ ಇನ್ ದ ಕಂಟ್ರಿ ಆ್ಯಂಡ್ ದ ಎಕನಾಮಿಕ್ ಸಿಚುಯೇಷನ್ ಇಸ್ ವೆರಿ ಬ್ಯಾಡ್. ಕ್ಯೂ ಯಾರ್ ಇತನ ಇಂಗ್ಲೀಷ್ ಹಂಗ ಎಕನಾಮಿಕ್ ಸ್ಟೇಟಸ್ ಯು ಆರ್ ಟಾಕಿಂಗ್ ಅಬೌಟ್ ಎಕನಾಮಿಕ್ ಸ್ಟೇಟಸ್ ಆಫ್ ದ ಕಂಟ್ರಿ ಆ್ಯಂಡ್ ದ ಫ್ಯೂಲ್ ಪ್ರೈಸಸ್ ಇನ್ ದ ಕಂಟ್ರಿ. ಸರ್ ಐ ಆಮ್ ಬಿ ಆಟೋಮೊಬೈಲ್ ಸರ್ ಅಂತಾನೆ ಆಟೋ ಡ್ರೈವರ್. ಸೊ ಹಂಗೆ ಮುಂದೆ ಹೋಗ್ತಾನೆ, ಇವ್ನು ತಲೆ ಕೆಟ್ಟೋಯ್ತು. ಇವನಿ ನಾನು ಕಂಪ್ಯೂಟರ್ ಸೈನ್ಸ್ ತೆರಿತಾ ಇದ್ದೀನಿ, ಇವನು ಮೆಕ್ಯಾನಿಕ್ ಆಟೋಮೊಬೈಲು ಆಟೋ ಓಡಿಸ್ತಾ ಇದ್ದಾನಲ್ಲ ಅಂತ ರಾಮಯ್ಯ ಕಾಲೇಜ್ ಹತ್ರ ಎಳಿತಾನೆ. ಅವನಿಗೆ ಅಷ್ಟೊತ್ತಿಗೆ ಸಾಕಾಗಿರುತ್ತೆ, ಕನ್ಫ್ಯೂಷನಲ್ಲಿ ಇರ್ತಾನೆ. ಕೆ ಎಮ್ ಎಫ್ ಪಾರ್ಲರ್ ಇರುತ್ತಲ್ಲಿ, ಇವನು ಆಟೋದಲ್ಲಿ ಹೋಗೋವರೆಗೂ ಅಯ್ಯೋ ಅವನು ಸಿವಿಲ್ಲು, ನಾ ಇವನು ಆಟೋ ಡ್ರೈವರ್ ಆಟೋಮೊಬೈಲ್, ನಾನು ಕಂಪ್ಯೂಟರ್ ಸೈನ್ಸ್ ತಾನೇ ಹೋಗ್ತಾ ಇರೋದು, ಇರಲಿ ಬಿಡು ಅಂತ ಸುಮ್ಮನೆ ಹೆಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಾನು ಭಾಳ ಕಂಪ್ಯೂಟರ್ ಸೈನ್ಸ್, ಕೆ ಎಮ್ ಎಫ್ ಮಿಲ್ಕ್ ಪಾರ್ಲರ್ ಇರುತ್ತಲ್ಲಿ, ಹಾಲು ಕುಡಿಯೋಣ ಜ್ಯೂಸ್ ಕುಡಿಯೋಣ ಅಂತ ಮಿಲ್ಕ್ ಪಾರ್ಲರ್ಗೆ ಹೋಗ್ತಾನೆ. ಈಗ ಬಾಟಲ್ ಜ್ಯೂಸ್ ದೇನಾ ಯಾರು ಅಂತಾನೆ. ಸರ್ ವಿಚ್ ಒನ್ ಯು ವಾಂಟ್ ಸರ್ ಅಂತಾನೆ. ಓಕೆ ಯಾರ್ ವಿಚ್ ಒನ್ ಅಂದ್ರೆ ಏನಪ್ಪ ಎಷ್ಟು ಥರ ಇದೆ ಅಂತ. ಸರ್ ದಿಸ್ ಇಸ್ ರೋಸ್ ಮಿಲ್ಕ್ ಅಂಡ್ ದಿಸ್ ಇಸ್ ಮಿಲ್ಕ್ ವಿತ್ ಲೋ ಕ್ಯಾಲರೀಸ್ ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೋಸ್ ಮಿಲ್ಕ್ ಅಂಡ್ ಇದು ನಾರ್ಮಲ್ ಮಿಲ್ಕ್ ಹೇಳ್ತಾನೆ. ಸರ್ ದಿಸ್ ಇಸ್ ಡನ್ ವಿತ್ ದ ಲೇಟೆಸ್ಟ್ ಟೆಕ್ನಾಲಜಿ ಅಂತೆಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅವು ಇತನ ಟೆಕ್ ಸಾವಿ ಆಪ್ ಅಂತ. ಸರ್ ಐ ಆಮ್ ಬಿ ಕಂಪ್ಯೂಟರ್ ಸೈನ್ಸ್ ಸರ್ ಅಂತಾನೆ. ಅವನಿಗೆ ತಲೆ ಕೆಟ್ಟು ಅವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಾನೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಊರಿಗೆ ವಾಪಸ್ ಬರ್ತೀನಿ ಅಂತ. ಯಾಕೆ ಇದು ಹೇಳಿದೆ ಅಂದರೆ, ಮನುಷ್ಯನಿಗೆ ನಾನೇ ಶ್ರೇಷ್ಠ, ನಾನೇನು ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಭಾಳ ಶ್ರೇಷ್ಠ, ಕೆಲವರಿಗೆ ಹತ್ತೈತೆ ಬಿ ಸಿವಿಲ್ ಇಂಜಿನಿಯರ್ಸು ಆರ್ಕಿಟೆಕ್ಟ್ಸ್,